ಮಂಡ್ಯದಲ್ಲಿ ಪೊಲೀಸರು ಮತ್ತು ಸಿಐಟಿಯು ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ಮದ್ದೂರು ಮಹಿಳಾ ಕಾಲೇಜಿಗೆ ಒಳನುಗ್ಗಿರ್ತಾರೆ ಕಾರ್ಯಕರ್ತರು, ಇದನ್ನ ಪೊಲೀಸರು ಕೂಡ ಪ್ರಶ್ನೆ ಮಾಡ್ತಾರೆ. ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಅಂತ ಇವರನ್ನು ಕೂಡ ಆಗ್ರಹಿಸ್ತಾ ಇರ್ತಾರೆ. ನೀವು ವಿದ್ಯಾರ್ಥಿಗಳು ಯಾಕೆ ಹೇಳ್ತಾ ಇದ್ದಾರೆ ವಿಚಾರಕ್ಕೆ, ಸ್ವಯಂ ಪ್ರೇರಿತರಾಗಿ ಅವರೇ ಬಂದರೆ ಬೇರೆ ಕಥೆ, ನೀವು ಬಲವಂತ ಮಾಡುವಂತಿಲ್ಲ ಅಂಥೇಳಿ ಮಂಡ್ಯದ ಪೊಲೀಸರು ಕೂಡ ಎಂಟ್ರಿ ಆಗ್ತಾರೆ. ಮದ್ದೂರಿನ ಮಹಿಳಾ ಕಾಲೇಜಿಗೆ ಕಾರ್ಯಕರ್ತರು ಒಳನುಗ್ಗಿದ್ದಾರೆ. ಅಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ಕೂಡ ಪ್ರತಿಭಟನೆಗೆ ಕರ್ಕೊಳ್ಳಬೇಕು ಅನ್ನೋ ಉದ್ದೇಶ ಇರುತ್ತೆ. ವಿದ್ಯಾರ್ಥಿಗಳನ್ನು ಪ್ರತಿಭಟನೆಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳೋದು ಒಂದು ಉದ್ದೇಶ ಆಗಿರುತ್ತೆ ಅವರದು. ಆದರೆ ಈ ಉದ್ದೇಶವನ್ನು ಪೊಲೀಸರು ಪ್ರಶ್ನೆ ಮಾಡ್ತಾರೆ, ನೀವು ಪ್ರತಿಭಟನೆ ಮಾಡುತ್ತೀರಾ, ಮಾಡಿ. ಪೊಲೀಸರು ಹಾಗೂ ಸಿಐಟಿಯು ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದ ಕೂಡ ಆಗುತ್ತೆ. ವಿದ್ಯಾರ್ಥಿಗಳನ್ನು ಫೋರ್ಸ್ ಮಾಡುವಂತಿಲ್ಲ, ನೀವು ಕಾಲೇಜಿಗೆ ಬರಲಿಕ್ಕಿಂತ ಮುಂಚೆ ನೀವು ಪ್ರಿನ್ಸಿಪಲ್ ಅನುಮತಿಯನ್ನು ಯಾಕೆ ಪಡ್ಕೊಂಡಿಲ್ಲ, ಅನುಮತಿ ಪಡ್ಕೊಳ್ಳಿ ನೀವು ಅಂತ ಕೂಡ ಪೊಲೀಸರು ಕೇಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಪಡ್ಕೊಳ್ಳಲ್ಲ ಹಾಗೆ ಹೀಗೆ ಅಂತೇಳಿ ಒಂದಷ್ಟು ವಾಗ್ವಾದ ಕೂಡ ನಡೆಯುತ್ತೆ. ಶಾಲಾ ಕಾಲೇಜಿಗೆ ರಜೆ ಅಂತ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ, ಶಾಲಾ ಕಾಲೇಜಿಗೆ ರಜೆ ಕೊಟ್ಟುಬಿಟ್ಟಿದ್ದೀವಿ ಅಂತ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಪ್ರತಿಭಟನೆಯನ್ನು ಹತ್ತಿಕ್ಕುತ್ತಾ ಇದ್ದಾರೆ ಅಂತ ಕೂಡ ಸಿಐಟಿಯು ಆರೋಪವನ್ನು ಮಾಡಿದೆ. ಮಂಡ್ಯದ ಮಂಡ್ಯದ ಮದ್ದೂರು ಕಾಲೇಜ್ಗೆ ಸಿಐಟಿಯು ಕಾರ್ಯಕರ್ತರು ನುಗ್ಗಿರ್ತಕ್ಕಂಥ ಕಥೆ ಇದು. ಅಲ್ಲಿ ಅವ್ರ ಪಾಡ್ಗವ್ರು ಪಾಠವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಇವರು ಫ್ಲಾಗ್ ಹಿಡ್ಕೊಂಡು ಒಳಗಡೆ ನುಗ್ಗಿದ್ದಾರೆ. ಯಾಕಪ್ಪ ಇಲ್ಲಿ ಬಂದಿದ್ದೀರಿ ಅಂತ ಕೇಳಿದ್ರೆ, ಜಿಲ್ಲಾಧಿಕಾರಿನೇ ರಜೆ ಕೊಟ್ಬಿಟ್ಟಿದ್ದಾರೆ, ನೀವು ಪ್ರತಿಭಟನೆ ಹತ್ತಿಕ್ತಾ ಇದ್ದೀರಿ, ವಿದ್ಯಾರ್ಥಿಗಳನ್ನು ಬಲವಂತ ಮಾಡ್ತಾ ಇದ್ದೀರಿ ನೀವು ಅಂಥೇಳಿ ವಾಗ್ವಾದ ಶುರುವಾಗುತ್ತೆ. ನೋಡಿ, ನಿಮ್ಮ ಪ್ರತಿಭಟನೆ ಇದ್ದರೆ ನೀವು ಮಾಡಿ, ಒಂದ್ವೇಳೆ ನೀವು ಕಾಲೇಜಿನ ಪ್ರಿಮೈಸಿಸ್ಗೆ ಎಂಟ್ರಿ ಆಗಬೇಕಾದ್ರೆ ಪ್ರಿನ್ಸಿಪಲ್ ಅನುಮತಿ ಏನಾದರೂ ಪಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ, ಅನುಮತಿ ಇಲ್ಲ, ನೀವು ಸುಮ್ಮನೆ ನಮ್ಮ ಪ್ರತಿಭಟನೆ ಹತ್ತಿಕ್ತಾ ಇದ್ದೀರಿ ಅಂತೇಳಿ ಅವರಲ್ಲಿ ಗಲಾಟೆ ಮಾಡ್ತಾರೆ. ಇದಾದ ಮೇಲೆ ಪೊಲೀಸರು ಅವರನ್ನು ಆಚೆ ಕಳಿಸೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಲೀಡರ್ಸ್ಗಳಿಗೆ ಪ್ರತಿನಿಧಿ ನಂದನ್ ಇದ್ದಾರೆ. ನಂದನ್, ಜಿಲ್ಲಾಧಿಕಾರಿ ಇವತ್ತು ಕಾಲೇಜ್ಗೆ ಏನಾದರೂ ರಜೆ ಕೊಟ್ಟಿದ್ರಾ ಅಂತ ಫಸ್ಟ್ ಕ್ವಶನ್ ನಂದನ್. ಸಮಕಾಂತ್, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಕಾರ್ಮಿಕ ನೀತಿ ವಿರೋಧಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಐಟಿಯು ಸೇರಿದಂತೆ ಹಲವು ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಆದ್ರೆ ಜಿಲ್ಲಾಧಿಕಾರಿಗಳು ನಿನ್ನೆಯಷ್ಟೇ ಒಂದು ಸ್ಪಷ್ಟನೆಯನ್ನು ನೀಡಿದ್ರು, ಅಂದ್ರೆ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯ ರಜೆ ನೀಡಲಾಗಿರುವುದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಸ್ವತಃ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಬೆಳಗಿನಿಂದಲೇ ಕೂಡ ಒಂದು ಬಂದ್ ವಾತಾವರಣ ಮಂಡ್ಯದಲ್ಲಿ ಇರುತ್ತೆ ಅನ್ನುವಂತಹ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿಯ ಬಂದ್ ವಾತಾವರಣ ಕೂಡ ಮಂಡ್ಯದಲ್ಲಿ ಕಾಣಿಸ್ತಿಲ್ಲ. ಆದ್ರೆ ಸಿಐಟಿಯು ಸೇರಿದಂತೆ ಹಲವು ಸಂಘಟನೆಗಳೇನು ಬಂದ್ಗೆ ಏನು ಕರೆಯನ್ನ ನೀಡಿದ್ವು, ಬೆಳಗಿನಿಂದಲೇ ಕೂಡ ಬೆಂಬಲವನ್ನ ಕೇಳೋದ್ರಲ್ಲಿ ಮತ್ತೆ ಅಂಗಡಿ ಮುಂಗಟ್ಟುಗಳಿಗೆ ತೆರಲಿ ಬಂದ್ಗೆ ಬೆಂಬಲ ನೀಡಿ ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಈಗ ಒಂದು ಘಟನೆ ನಡೆದಿರುವಂತದ್ದು, ಅಂದ್ರೆ ಪಟ್ಟಣದ ಸರ್ಕಾರಿ ಮಹಿಳಾ ಕಾಲೇಜಿಗೆ ಒಳಗೋದಂತಹ ಸಿಐಟಿಯು ಕಾರ್ಯಕರ್ತರು ಏನಿದ್ರು, ಅಲ್ಲಿನ ವಿದ್ಯಾರ್ಥಿಗಳಿಗೆ ಶಾಲೆಯ ಕಾಲೇಜುಗಳನ್ನ ಬಹಿಷ್ಕರಿಸಿ ಬಂದ್ಗೆ ಬೆಂಬಲ ನೀಡುವಂತೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರು. ಇದೇ ವೇಳೆಯಲ್ಲಿ ಪೊಲೀಸರು ಮತ್ತೆ ಸಿಐಟಿಯು ಕಾರ್ಯಕರ್ತರ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ಅಂದ್ರೆ ಅತಿಕ್ರಮವಾಗಿ ಕಾಲೇಜಿನ ಒಳಗಡೆ ಪ್ರವೇಶ ಮಾಡಿಬಿಡಿ, ನಿಮ್ಗೆ ಇದಕ್ಕೆ ಹಕ್ಕಿಲ್ಲ ಅನ್ನುವಂತಹ ಮಾತನ್ನ ಪೊಲೀಸರು ಹೇಳ್ತಾರೆ. ಆ ವೇಳೆಯಲ್ಲಿ ನೀವು ನಮ್ಮ ಪ್ರತಿಭಟನೆಯ ಹಕ್ಕನ್ನ ಹತ್ತಿಕ್ತಾ ಇದೀರಿ ಅನ್ನುವಂತಹ ರೀತಿಯಲ್ಲಿ ಅಲ್ಲಿನ ಕಾರ್ಯಕರ್ತರು ಹೇಳ್ತಾರೆ. ಅವರು ಪೊಲೀಸರ ಜೊತೆ ವಾಗ್ವಾದ ಕೇಳಿರುವಂತದ್ದು ರಮಾಕಾಂತ್. ಥ್ಯಾಂಕ್ ಯು ನಂದನ್.